ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಶ್ರಾವಣ ಮಾಸದ ಪ್ರತಿ ವಾರ ಅಂದ್ರೆ ಶುಕ್ರವಾರದಲ್ಲಿ ಲಕ್ಷ್ಮೀದೇವಿಯನ್ನ ಆರಾಧನೆ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಪಚ್ಚ ಕರ್ಪೂರವನ್ನ ಸ್ವಲ್ಪ ಕಲ್ಲುಪ್ಪನ್ನ ಹಾಕಿ ಮನೆಯನ್ನ ಒರೆಸ್ಕೊಳ್ಳಿ. ದೇವ್ರ ಮನೆಯೂ ಅಷ್ಟೇ, ಮನೆಯನ್ನ ಎಲ್ಲವನ್ನ ಸ್ವಚ್ಛವಾಗಿ ಮಾಡಿದಾಗ ಅಲ್ಲಿರ್ತಕ್ಕಂಥ ಬೇಡವಾದದ್ದು ಕ್ರಿಮಿ ಕೀಟಗಳಿರ್ಬೋದು ಅಥವಾ ಒಂದು ಕೆಟ್ಟ ವಾಸನೆ ಇರ್ಬೋದು, ಕೆಟ್ಟ ಶಕ್ತಿಯ ವಾತಾವರಣ ಇರ್ಬೋದು, ಅದೆಲ್ಲವೂ ಸಹ ದೂರ ಆಗ್ಬಿಡುತ್ತೆ. ನಂತರ ಮಹಾಲಕ್ಷ್ಮಿಯನ್ನ ಪೂಜೆ ಮಾಡಿ, ಪೂಜೆಯನ್ನ ಮಾಡುವಾಗ ನಿಮ್ಮ ಮನೆಯಲ್ಲಿ ಎಲ್ಲರೂ ನಗ್ನಗ್ತಾ ಇರಲಿ, ಆರೋಗ್ಯ ಇರಲಿ, ಅಮ್ಮನವರು ಸದಾ ನಮ್ಮ ಮನೆಯಲ್ಲಿ ನೆಲೆಸಲಿ ಅಂತ ಪ್ರಾರ್ಥನೆಯನ್ನು ಮಾಡಬೇಕು. ಗಣೇಶನನ್ನ ಮೊದಲಿಗೆ ಪ್ರಾರ್ಥಿಸಬೇಕು, ಮನೆ ದೇವರನ್ನ ಪ್ರಾರ್ಥಿಸಬೇಕು, ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಬೇಕು, ನಂತರವೇ ಪೂಜೆಯನ್ನ ಮಾಡಬೇಕು. ಎಷ್ಟು ಆಡಂಬರದಿಂದ ಮಾಡ್ತೀವಿ ಅನ್ನೋದಕ್ಕಿಂತ ಎಷ್ಟು ಶುದ್ಧವಾಗಿ ಮಾಡ್ತಾ ಇದ್ದೀವಿ, ಖುಷಿಯಾಗಿ ಮಾಡ್ತಾ ಇದ್ದೀವಿ ಅನ್ನೋದು ಮುಖ್ಯ ಆಗ್ಬೇಕು. ನೀವು ಫೋಟೋವನ್ನಾದ್ರೂ ಇಡಿ, ಕಳಶವನ್ನಾದ್ರೂ ಇಡಿ, ಅಲಂಕಾರವನ್ನ ಮಾಡ್ರಿ, ಅದು ನಿಮ್ಮ ನಿಮ್ಮ ಪದ್ಧತಿ ಪ್ರಕಾರ. ಆದ್ರೆ ಈಗ ಹೇಳ್ತಕ್ಕಂಥದ್ದನ್ನ ಅಮ್ಮನವರ ಮುಂದೆ ಇಟ್ಟು, ಅಂದ್ರೆ ಪೂಜೆ ಎಲ್ಲ ಮಾಡಿದ್ಮೇಲೆ ಪೂಜೆ ವಿಧಾನಗಳೆಲ್ಲ ಈಗಾಗಲೇ ತಿಳಿಸ್ಕೊಟ್ಟಿದ್ವಿ, ಈಗ ಅಮ್ಮನವರ ಮುಂದೆ ಏನಿಟ್ಟು ನೀವು ಅಮ್ಮನವ್ರ ಹತ್ರ ಪ್ರಾರ್ಥನೆಯನ್ನ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀವಿ. ಒಂದು ಏಕಾಕ್ಷ ಕಾಯಿ ಅಂತ ಬರುತ್ತೆ, ಅದು ಈ ರೀತಿ ಇರುತ್ತೆ. ಈ ಏಕಾಕ್ಷ ಕಾಯಿ ಇದನ್ನ ಅಮ್ಮನವ್ರ ಮುಂದೆ ಇಡಬೇಕು, ಜೊತೆಗೆ ಲವಂಗ, ಏಲಕ್ಕಿ, ಗುಲಗಂಜಿ ಮತ್ತು ಒಂದು ಬೆಳ್ಳಿಯ ನಾಣ್ಯ ಅಥವಾ ಹಿತ್ತಾಳೆಯ ನಾಣ್ಯ ಮತ್ತೆ ಚಕ್ಕೆ, ದಾಲ್ಚಿನಿ ಚಕ್ಕೆ ಅಂತ ಹೇಳ್ತೀವಲ್ಲ ಈ ತರ, ಈ ಚಕ್ಕೆ ಇದನ್ನ ಒಂದು ಪೋಟಲಿ ಅಂತ ಹೇಳ್ತೀವಿ, ಒಂದು ಕೆಂಪು ಬಟ್ಟೆ ಅಥವಾ ಈ ತರದ ಇವಾಗ ಎಲ್ಲರಿಗೂ ಗೊತ್ತಿರುತ್ತೆ ಈ ತರದ ಒಂದು ಸಿಗುತ್ತೆ, ಇದರಲ್ಲಿ ಎಲ್ಲವನ್ನ ಹಾಕ್ಬೇಕಾಗುತ್ತೆ. ಎಲ್ಲವನ್ನ ಹಾಕಿ ಅಮ್ಮನವ್ರ ಮುಂದೆ ಇಟ್ಟು ಪೂಜಿಸ್ಕೊಂಡು ಪ್ರಾರ್ಥನೆಯನ್ನ ಮಾಡಿಕೊಂಡು ಅವತ್ತಿನ ದಿನ ಶುಕ್ರವಾರ ಎಲ್ಲ ಅಲ್ಲೇ ಇಟ್ಟು ಅಮ್ಮನವ್ರ ಮುಂದೆ ಪೂಜೆ ಮಾಡ್ಕೊಳ್ಬೇಕು. ನಂತರ ಇದನ್ನ ಶನಿವಾರದ ಬೆಳಗ್ಗೆ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ, ಎಲ್ಲಿ ಹಣವನ್ನ ಇಡ್ತಿರೋ ಒಂದು ಕ್ಯಾಶ್ ಬಾಕ್ಸ್ ಅಂತ ಇರ್ಬೋದು ಅಥವಾ ಅದು ಬೀರುವಿನಲ್ಲಿರ್ಬೋದು ಅಥವಾ ವ್ಯವಹಾರ ಮಾಡ್ತಕ್ಕಂಥ ಜಾಗದಲ್ಲಿರ್ಬೋದು ಅಂತ ಕಡೆ ಇದನ್ನ ಇಡಬೇಕಾಗುತ್ತೆ. ಇದಕ್ಕೆ ಧೂಪವನ್ನ ತೋರಿಸ್ಬೇಕು, ತೋರಿಸಿ ಇದನ್ನ ಅಮ್ಮನವ್ರ ಮುಂದೆ ಪ್ರಾರ್ಥನೆ ಮಾಡಿ ನಂತರ ಇಡಬೇಕು. ಇದನ್ನ ಇಟ್ಟಾಗ ಪ್ರತಿ ವಾರದಲ್ಲೂ ಸಹ ಅದಕ್ಕೆ ಧೂಪವನ್ನು ತೋರಿಸ್ಬೇಕು ಮತ್ತೆ ಅದಲ್ಲೇ ಇರಬೇಕು, ಯಾವಾಗ್ಲೂ ಅಲ್ಲೇ ಇರಬೇಕು. ಇದನ್ನು ಬದಲಾಯಿಸುವಂತದ್ದು ಏನು ಇರೋದಿಲ್ಲ, ಆದ್ರೆ ಅದನ್ನ ತೆಗೆದು ವಾರ ವಾರನು ಅದ್ರ ಮುಂದೆ ಧೂಪವನ್ನ ತೋರಿಸೋದು, ಪೂಜೆಯನ್ನು ಮಾಡೋದು, ಮತ್ತೆ ಅಲ್ಲೇ ಇಡೋದು. ಈ ರೀತಿ ಮಾಡಿ ಇದನ್ನು ಮಾಡಿಕೊಂಡಾಗ ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ಇನ್ನೂ ಆಗ್ತಿಲ್ವಲ್ಲ ನಮ್ಮ ಕೆಲಸ, ನಾವೇನು ಅನ್ಕೊಂಡ್ರು ಆಗ್ತಿಲ್ವಲ್ಲ, ಬರ್ತಿಲ್ವಲ್ಲ, ಇನ್ನು ಯಾವಾಗ ನಮಗ್ ಬರುತ್ತೆ ಅನ್ನೋ ದುರಾಸೆನಲ್ಲಿ ಯೋಚನೆ ಮಾಡಕ್ ಹೋಗ್ಬಿಡಿ, ಬರುತ್ತೆ ಅಂತ ನಂಬಿಕೆನಲ್ಲಿರಿ. ಜೊತೆಗೆ ಇದ್ರ ಜೊತೆ ಕನಕದಾರ ಸ್ತೋತ್ರವನ್ನು ಬರೋರಾದ್ರೆ ಹೇಳಿ ಅಥವಾ ಕೇಳಿಸ್ಕೊಳ್ಳಿ. ಏನೇ ಮಾಡಿದ್ರು ಒಂದು ಲೈನ್ ಆದ್ರೂ ಅಮ್ಮನವ್ರನ್ನ ಕುರಿತು ಹಾಡಬೇಕು, ಹೊಗಳಬೇಕು, ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದನ್ನ ಒಳ್ಳೆಯ ಒಂದು ಭಾವದಿಂದ ಹೇಳ್ಕೊಳ್ಬೇಕು, ಹೇಳ್ಕೊಳ್ಳೋದೆಲ್ಲ ಹೇಳ್ಬೇಕು. ಆಗುತ್ತೆ ಅನ್ನೋ ರೀತಿನಲ್ಲಿ ಅಮ್ಮನವ್ರು ಮಾಡಿಸ್ತಾರೆ ಅನ್ನೋ ರೀತಿನಲ್ಲಿ ಅಮ್ಮನವ್ರ ಹತ್ರ ಪ್ರಾರ್ಥನೆ ಮಾಡಬೇಕು, ಅಮ್ಮನವರಲ್ಲಿ ಕೂತಿದ್ದಾರೆ ಅನ್ನೋ ಭಾವ ಇರಬೇಕಲ್ಲಿ. ಮಾಡಿ ಈ ಥರದ ಎಷ್ಟೋ ವಿಚಾರಗಳಿರುತ್ತವೆ, ಮಾಡ್ಕೊಳ್ಳಿ. ಮತ್ತೆ ತುಪ್ಪದ ದೀಪನೇ ಹಚ್ಚಿ, ಅವತ್ತೊಂದು ದಿವಸ ಶುಕ್ರವಾರದಲ್ಲಿ ತುಪ್ಪದ ದೀಪ ಹಚ್ಚೋದು, ಕಮಲದ ಹೂವನ್ನು ಅರ್ಪಣೆ ಮಾಡೋದು, ಅಥವಾ ಮಲ್ಲಿಗೆ ಗುಲಾಬಿ ಹೂಗಳನ್ನು ಅರ್ಪಣೆ ಮಾಡೋದು, ದಾಳಿಂಬೆಯನ್ನ ಮುಖ್ಯವಾಗಿ ಅರ್ಪಿಸ್ತಕ್ಕಂಥದ್ದು, ಪ್ರತಿ ವಾರ ಕ್ಷೀರಾನ್ನ ಮಾಡ್ತಕ್ಕಂಥದ್ದು ಅಥವಾ ಪರಮಾನ್ನ ಮಾಡ್ತಕ್ಕಂಥದ್ದು ಸ್ವಲ್ಪ ಭಾಗವಾದ್ರು, ಮತ್ತೆ ಅದನ್ನ ಮನೆಯಲ್ಲಿ ಇರ್ತಕ್ಕಂಥವರೆಲ್ಲರೂ ಸೇವನೆ ಮಾಡ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಅಪಚಾರ ಮಾಡಬಾರ್ದು. ಮಾಡ್ತಾ ಇದ್ದೀವಿ ಅಂದ್ರೆ ಎಲ್ಲರಿಗೂ ಅದು ಇಷ್ಟಪಡ್ಬೇಕು, ಮಾಡ್ತಾ ಇರ್ತಕ್ಕಂಥವ್ರು ಮನೇಲಿ ಇರ್ತಕ್ಕಂಥವ್ರು ಎಲ್ಲರೂ ಇಷ್ಟಪಡ್ಬೇಕು. ಜೊತೆಗೆ ಇವತ್ತಿನ ದಿವಸ ಶುಕ್ರವಾರ ಇದೆಲ್ಲ ಮಾಡಿದ್ಮೇಲೆ ಗಂಡ ಹೆಂಡತಿಯು ಸಹ ಮಧುರವಾಗಿ ಮಾತಾಡಬೇಕು, ಹಿರಿಯರ ಸೇವೆ ಮಾಡಬೇಕು, ಮಕ್ಕಳಿಗೆ ಆಶೀರ್ವಾದ ಮಾಡಬೇಕು. ಇದು ಮೂರನ್ನು ಮಾಡಿ. ಇನ್ನು ಮೂರು ಅಂತಂದ್ರೆ, ತಪ್ಪು ಮಾಡಿದ್ರೆ ಪಶ್ಚಾತ್ತಾಪ ಪಡಿ, ಕ್ಷಮೆ ಕೇಳಿ, ಒಳ್ಳೇದಾಗುತ್ತೆ ಮುಂದೆ ಅಂತ ನಂಬಿ. ಸೊ ಇದೆಲ್ಲವೂ ಸಹ ಏನೇ ಮಾಡಿದ್ರು ಈ ಮೂರನ್ನು ಮಾಡಲೇಬೇಕಾಗುತ್ತೆ. ಹಾಗೆ ಎಲ್ಲವೂ ಬಂದ್ಬಿಡೋದಿಲ್ಲ, ನಾವು ಬದಲಾಗಬೇಕು. ನಾವು ಬದಲಾದ್ರೆ ನಮಗೆ ಬರಬೇಕಾಗಿರೋದೆಲ್ಲ ಬರುತ್ತೆ. ಬಂದಿದ್ದನ್ನ ಕಾಪಾಡಿಕೊಳ್ಳುವಂತಹ ಜ್ಞಾನ ಬುದ್ಧಿನೂ ಇರಬೇಕು. ಎಲ್ಲರೂ ಈ ತರ ಮಾಡಿದಾಗ ಬಂದ್ಬಿಡುತ್ತಾ ಅನ್ನೋ ಪ್ರಶ್ನೆಗಿಂತ, ಈ ತರ ಮಾಡ್ತಾ 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 ನಂಬಿಕೆ ಜಾಸ್ತಿ ಆಗುತ್ತೆ, ಸೋಮಾರಿತನ ಕಡಿಮೆ ಆಗುತ್ತೆ, ಏನಾದ್ರೂ ಮಾಡಬೇಕು ಕೆಲಸ, ಇನ್ನಷ್ಟು ಸಂಪಾದನೆ ಮಾಡ್ಬೇಕು ಒಳ್ಳೆ ರೀತಿನಲ್ಲಿ ಅಂತ ಒಂದು ಭಾವ ಬರಕ್ಕೆ ಶುರು ಆಗುತ್ತೆ. ಮತ್ತೆ ಎಲ್ಲಿ ಇನ್ವೆಸ್ಟ್ ಮಾಡಿದ್ರು ಒಳ್ಳೆ ಕಡೆ ಮಾಡ್ಬೇಕು, ಒಳ್ಳೆ ಅಭಿವೃದ್ಧಿ ಆಗ್ಬೇಕು ಅನ್ನೋ ಮನಸ್ಥಿತಿ ಬರಕ್ಕೆ ಶುರು ಆಗುತ್ತೆ, ಅಂತ ಒಂದು ಜ್ಞಾನ ಬರಕ್ಕೆ ಶುರು ಆಗುತ್ತೆ. ಅಮ್ಮನವರು ಅಲ್ಲಿ ಒಂದು ಜ್ಞಾನವನ್ನು ಕೊಡ್ತಾರೆ. ಸೊ ಹಾಗಾಗಿ ಇದನ್ನ ಇಟ್ಟು ಪ್ರೀತಿಯಿಂದ ನಂಬಿಕೆಯಿಂದ ಮಾಡಿ ನೋಡಿ.
ಜೊತೆಗೆ ಪಚ್ಚಕರ್ಪೂರ ಅಂತ ಏನ್ ಹೇಳ್ತೀವಿ, ಈ ರೀತಿ ಇರುತ್ತೆ ಪಚ್ಚಕರ್ಪೂರ, ಇದು ಪಚ್ಚಕರ್ಪೂರ, ಇದು ಮುದ್ದೆ ಕರ್ಪೂರ ಅಥವಾ ಬಿಲ್ಲೆ ಕರ್ಪೂರ ಆ ತರದ್ದೆಲ್ಲ. ಇದು ಪಚ್ಚಕರ್ಪೂರ ತುಂಬಾ ಸುವಾಸನೆ ಇರತಕ್ಕಂಥದ್ದು, ಮಹಾಲಕ್ಷ್ಮಿಯ ಮುಂದೆ ಇದನ್ನ ಇಟ್ಟು ಜೊತೆಗೆ ತುಪ್ಪದ ದೀಪದಲ್ಲಿ ಸಹ ಒಂದ್ ಸ್ವಲ್ಪ ಇದನ್ನ ಒಂದ್ ಸ್ವಲ್ಪ ಹಾಕ್ಬೇಕು. ಇದು ಮಹಾಲಕ್ಷ್ಮಿಯ ಮುಂದೆ ಲವಂಗದ ಜೊತೆ ಈ ರೀತಿ ಎರಡು ಲವಂಗ ಈ ಒಂದು ಪಚ್ಚಕರ್ಪೂರವನ್ನ ಇಟ್ಟು ದೇವಿಗೆ ಅರ್ಪಣೆ ಮಾಡಿ ಇದನ್ನ 21 ದಿನ ಮಾಡಿ. ಈ ರೀತಿ ಮಾಡಿ 21 ದಿನ ಮಾಡಿ 21ನೇ ದಿನ ಮಹಾಲಕ್ಷ್ಮಿಯ ದೇವಸ್ಥಾನದಲ್ಲಿ ಇದನ್ನು ಕೊಡಬೇಕಾಗುತ್ತೆ, ಲವಂಗ ಮತ್ತು ಪಚ್ಚಕರ್ಪೂರವನ್ನು. ಇದನ್ನ ಅವರು ಅಡುಗೆಗಾದ್ರೂ ಬಳಸ್ಕೊಳ್ಬಹುದು, ಒಂದು ಪ್ರಸಾದ ನೈವೇದ್ಯ ಮಾಡುವಾಗಾದ್ರೂ ಬಳಸ್ಕೊಳ್ಬಹುದು, ಅಥವಾ ದೇವರ ಮುಂದೆ ದೀಪನಾದ್ರೂ ಹಚ್ಬಹುದು, ಅಥವಾ ಕರ್ಪೂರದ ಆರತಿಯನ್ನಾದ್ರೂ ಮಾಡಬಹುದು. ಈ ರೀತಿ ಯಾವುದಕ್ಕೆ ಮಾಡಿದ್ರು ಅದು ಒಳ್ಳೆಯ ಫಲವನ್ನು ಕೊಡ್ತಕ್ಕಂಥದ್ದು. ದೇವಸ್ಥಾನದಲ್ಲಿ ಕೊಡಕ್ ಇಷ್ಟ ಇಲ್ಲ ಅನ್ನೋರು ಅಥವಾ ಕೊಡಕ್ ಆಗ್ತಾ ಇಲ್ಲ ಅನ್ನೋರು ಮನೆಯಲ್ಲೇ 21 ದಿವಸ ಆದ್ಮೇಲೆ ಅಂದ್ರೆ 21 ಪಚ್ಚಕರ್ಪೂರ ತರ ಎರಡು ಲವಂಗಗಳನ್ನ ಸೇರಿಸಿ ಆರತಿಯನ್ನು ಮಾಡಬಹುದು. ಮಾಡಿದಾಗ ಅತ್ಯದ್ಭುತವಾದ ಲಾಭವನ್ನು ನೋಡ್ಬೋದು. ಪಚ್ಚಕರ್ಪೂರ ಅನ್ನೋದು ಅಷ್ಟು ಒಳ್ಳೇದನ್ನ ಮಾಡ್ತಕ್ಕಂಥದ್ದು, ಅದರಲ್ಲೂ ಎರಡು ಈ ಲವಂಗಗಳನ್ನ ಹಾಕಿ ಮಾಡಿದಾಗ ಪ್ರತಿದಿನ ಪ್ರತಿದಿನ 21 ದಿವಸ ಅಂದ್ರೆ ಪಚ್ಚಕರ್ಪೂರ ಒಂದು ಬಿಲ್ಲೆ ಹಾಗೂ ಎರಡು ಲವಂಗ ಪ್ರತಿದಿನ ಅರ್ಪಿಸ್ಬೇಕು. ದೇವಸ್ಥಾನದಲ್ಲಿ ಕೊಡೋದಾದ್ರೆ ಗುಲಾಬಿ ಹೂವಿನ ಜೊತೆ ಕೊಡಬೇಕು. ಮನೆಯಲ್ಲೇ ಮಾಡ್ತೀವಿ ಅನ್ನೋದಾದ್ರೆ ಇದನ್ನ ಕಡೆಯಲ್ಲಿ 21ನೇ ದಿವಸ ಆದ್ಮೇಲೆ 22ನೇ ದಿವಸ ಇದನ್ನೆಲ್ಲವನ್ನು ಸೇರಿಸಿ ಆರತಿ ಮಾಡಬೇಕು. ಮನೆಯಲ್ಲಿ ಇರ್ತಕ್ಕಂಥ ದೃಷ್ಟಿ ದೋಷಗಳು, ಕೆಟ್ಟದ್ದು, ದುರಾಚಾರಗಳು, ಹಾಗೆ ಹಣಕಾಸಿನ ಸಮಸ್ಯೆಗಳು, ಸಂಬಂಧದಲ್ಲಿ ಬಿರುಕು ಅನ್ನೋದು ಎಲ್ಲವೂ ಸಹ ಕಡಿಮೆ ಆಗುತ್ತೆ. ಒಟ್ಟಿನಲ್ಲಿ ನಕಾರಾತ್ಮಕವಾದ ವಾತಾವರಣ ದೂರವಾಗಿ ಸಕಾರಾತ್ಮಕವಾದ ವಾತಾವರಣ ಸೃಷ್ಟಿಯಾಗುತ್ತೆ. ಮನಸ್ಸು ಸಹ ವಿಕಾರದಲ್ಲಿದ್ದರೆ ಅದು ಸಾಕಾರವಾಗಿ ಮಾರ್ಪಾಟಾಗುತ್ತೆ. ಹಾಗಾಗಿ ಇದನ್ನು ನಂಬಿ ಮಾಡಿ, ಎಷ್ಟು ಸುವಾಸನೆ ಇರುತ್ತೆ ಈ ಪಚ್ಚಕರ್ಪೂರ ಅಷ್ಟು ಮನೆಯಲ್ಲಿ ಸೌಭಾಗ್ಯ ಸಂಪತ್ತು ಅನ್ನೋದು ವೃದ್ಧಿ ಆಗಕ್ಕೆ. ಇದೊಂದು ತುಂಬಾ ಅದ್ಭುತವಾದ ಪರಿಹಾರ. ಇದನ್ನ ಶಾಸ್ತ್ರಗಳಲ್ಲಿ ಬಂದಿರ್ತಕ್ಕಂಥದ್ದು ನೋಡಿ ನಿಮಗೆ ಹೇಳ್ತಾ ಇರ್ತಕ್ಕಂಥದ್ದು ಮಾಡಿ ನೋಡಿ, ಅಭಿವೃದ್ಧಿ ಆಗುತ್ತೆ, ಜೊತೆಗೆ ಅಷ್ಟೇ ಮಧುರವಾದ ಬಾಂಧವ್ಯ ಮನೆಯಲ್ಲಿ ಉಳ್ಕೊಳ್ಳುತ್ತೆ.